ಜೀನಿ ಮಿಲಿಟ್ ಹೆಲ್ತ್ ಮಿಕ್ಸ್ ಈ ಒಂದು ಅವರು ವಿಶೇಷವಾದಂಥ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಅಂದರೆ ಜನರು ಇದ್ದ ಕಡೆ ಜೀನಿ ಸಂಸ್ಥೆಯವರು ಬಂದು ಅವರಿಗೆ ಅದರ ಸ್ವಾದವನ್ನು ನೀಡುವಂಥ ಒಂದು ವಿಶೇಷವಾದಂತಹ ಕಾರ್ಯಕ್ರಮ. ಜನರು ಕೂಡ ತುಂಬ ಗ್ರಾಹಕರು ಇಲ್ಲಿ ಬರ್ತಾ ಇದ್ದಾರೆ, ಅದರ ಅದು ಹೇಗಿದೆ ಏನು ಅನ್ನುವಂಥದ್ದು ಒಂದು ಮಾಹಿತಿಯನ್ನು ಕೂಡ ಪಡೆದುಕೊಳ್ತಾ ಇದ್ದಾರೆ. ನಾವು ಕಳೆದ ಸುಮಾರು ಹೊತ್ತಿನಿಂದ ಗಮನಿಸ್ತಾ ಇದ್ದೇವೆ, ತುಂಬ ಗ್ರಾಹಕರು ಇಲ್ಲಿ ಬಂದು ಈ ಈ ಒಂದು ಜೀನಿ ಹೇಗಿದೆ, ಹೇಗೆ ಇದನ್ನು ಯೂಸ್ ಮಾಡುವಂಥದ್ದು, ಅಂದರೆ ಜೀನಿಯವರು ಈ ಸಂಸ್ಥೆಯವರು ಇದನ್ನು ಹಮ್ಮಿಕೊಂಡಂತಹ ಒಂದು ವಿಚಾರವೇ ಅದಕ್ಕೆ, ಅದರ ಬಗ್ಗೆ ಮಾಹಿತಿ ನೀಡುವುದಕ್ಕೆ ಮತ್ತು ಗ್ರಾಹಕರ ಒಂದು ಅಭಿಪ್ರಾಯವನ್ನು ಪಡೆಯುವುದಕ್ಕೆ ಮತ್ತು ಇಂತಹದ್ದೊಂದು ಏನು ಮಿಲಿಟ್ ಹೆಲ್ತ್ ಮಿಕ್ಸ್ ಏನಿದೆ ಇದು ಇದೆ, ಇದನ್ನು ಜನರು ಉಪಯೋಗ ಮಾಡ್ಬೋದು, ಇದರಿಂದ ಆಗುವಂಥ ಉಪಯೋಗಗಳು, ಇದರ ಬಗ್ಗೆ ಜನರಿಗೆ ತಿಳಿಸುವಂಥ ಒಂದು ಕಾರ್ಯಕ್ರಮ. ಹಾಗಿದ್ರೆ ಜನರ ಅಭಿಪ್ರಾಯ ಏನು, ಜನರು ಇದನ್ನು ಯೂಸ್ ಮಾಡ್ತಾ ಇರುವಂಥವ್ರು ಏನು ಹೇಳ್ತಾರೆ ಮತ್ತು ಇದನ್ನು ಮತ್ತೆ ಮತ್ತೆ ಯೂಸ್ ಮಾಡುವಂತಹ ಅವಶ್ಯಕತೆ ಇದೆಯಾ, ಇದರಿಂದ ಆಗುವಂತಹ ಉಪಯೋಗಗಳೇನು, ಸ್ವತಃ ಇದನ್ನು ಉಪಯೋಗ ಮಾಡುವಂತಹ ಜನರಿಂದಲೇ ಒಂದು ಮಾಹಿತಿಯನ್ನು ಪಡೆದುಕೊಳ್ಳುವ. And my name is Shonu. And try this in your home too. ಮೂರು ತಿಂಗಳಾಯಿತು ಯೂಸ್ ಮಾಡೋಕ್ಕಿಂತ ಇದ್ದು, ಪರವಾಗಿಲ್ಲ, ಸ್ವಲ್ಪ ಸುಸ್ತು, ತಲೆನೋವು, ಸ್ವಲ್ಪ ಮೈಕೈಯೆಲ್ಲ ನೋವುತ್ತಾ ಇತ್ತು, ಬೆಳಗ್ಗೆ ಹೇಳಲಿಕ್ಕೆ ಆಗ್ತಿಲ್ಲ, ತಲೆಯೆಲ್ಲ ತಿರುಗ್ತಾ ಇತ್ತು, ಸುಸ್ತಾಗ್ತಿತ್ತು ಬೆಳಗ್ಗೆ ಹೇಳುವಾಗ. ಮತ್ತು ಅದು ಕುಡಿದ ಮೇಲೆ ಈಗ ಮೂರು ತಿಂಗಳಿಂದ ಯೂಸ್ ಮಾಡ್ತಿದ್ದೀನಿ, ಸ್ವಲ್ಪ ಪರವಾಗಿಲ್ಲ, ಅಷ್ಟು ಸುಸ್ತು ಏನಾಗೋದು ಇಲ್ಲ, ಸ್ವಲ್ಪ ಪರವಾಗಿಲ್ಲ ಸರ್ ಕುಡಿದ. ಹಾಂ, ಮೂರು ತಿಂಗಳಿಂದ, ಮೂರು ತಿಂಗಳಿಂದ ಯೂಸ್ ಮಾಡ್ತಾ ಇದ್ದೇವೆ. ತೊಗೊಂಡ್ಮೇಲೆ ಪರವಾಗಿಲ್ಲ, ಸುಸ್ತು, ತಲೆ ತಿರುಗೋದು ಏನಾಗ್ತಾ ಇಲ್ಲ, ಮೈಕೈ ನೋವು ಸ್ವಲ್ಪ ಆರಾಮಿದ್ದೇನೆ. ಹಾಂ, ಸದ್ಯಕ್ಕೆ ಈಗ ನಾನು ಯೂಸ್ ಮಾಡ್ತಿದ್ದೇನೆ, ನಾನು ಯೂಸ್ ಮಾಡ್ತಾ ಇದ್ದೇನೆ ಒಬ್ಳೆ, ಮತ್ತೆ ನೋಡುವ ಅಂತ ಈಗ ನಾನು ಯೂಸ್ ಮಾಡ್ತಾ ಇದ್ದೇನೆ. ಮಕ್ಕಳಿಗಿನ್ನ ಯೂಸ್ ಮಾಡಿಲ್ಲ, ಈಗ ನನಗೆ ಒಬ್ಬಳಿಗೆ ಯೂಸ್ ಮಾಡ್ತಾ ಇದ್ದೇನೆ, ಮತ್ತೆ ನೋಡ್ತೇನೆ ಔಷಧ ನನ್ನ ಮಗನಿಗೆ ತೆಗಿತೇನೆ. ಹೆಲ್ತಿಗೆ ಒಳ್ಳೆಯದಾಗಿದೆ, ಒಳ್ಳೆಯದಾಗಿದೆ. ಬೆಳಗ್ಗೆ ಹೊತ್ತು ನಾನು ಕುಡಿತಾ ಇದ್ದೇನೆ, ಬೆಳಗ್ಗೆ ಹೊತ್ತು ಡೈಲಿ ಬೆಳಗ್ಗೆ ಎದ್ದ ತಕ್ಷಣವೇ ಫಸ್ಟ್ ಅದೇ ಕುಡಿಯೋದು, ಮತ್ತೇನು ಕುಡಿಯೋದಿಲ್ಲ. ಇಂಪ್ರೂವ್ ಆಗಿದೆ, ಬೆಳಗ್ಗೆ ಹೊತ್ತು ಕುಡಿತೇನೆ ನಾನು. ಸ್ವಲ್ಪ ಕುಡಿದ್ಮೇಲೆ ಒಂದು ಸ್ವಲ್ಪ ಇದಾಗಿದೆ, ಸುಸ್ತೆಲ್ಲ ಆಗ್ತಾ ಇತ್ತು, ಬೆಳಗ್ಗೆ ಎದ್ದ ತಕ್ಷಣವೇ ತಲೆ ತಿರುಗೋದೆಲ್ಲ ಆಗ್ತಾ ಇತ್ತು, ಈಗ ಅಷ್ಟಿಲ್ಲ. ಎದ್ದ ತಕ್ಷಣವೇ ಒಂದು ಸ್ವಲ್ಪ ಕುಡಿದ್ಮೇಲೆ ಸ್ವಲ್ಪ ಪರವಾಗಿಲ್ಲ, ಕೆಲಸ ಎಲ್ಲ ಮಾಡಲಿಕ್ಕೆಲ್ಲ ಸ್ವಲ್ಪ ಸುಲಭ ಆಗ್ತದೆ. ಲಕ್ಷ್ಮಿ. ಬುದ್ಧಿಗೆಲ್ಲ ಮತ್ತು ನನಗೆ ತುಂಬ ಶಕ್ತಿ ಕೂಡ ಬರ್ತದೆ ಇದರಿಂದ. ನಾನು ಅದಕ್ಕೆ ದಿನಾಲು ಕುಡಿತೇನೆ. ಎಲ್ಲ ಹೌದು, ಒಂದು ಎರಡು ವರ್ಷ ಆಯಿತು. ಹೌದು, ವೀಕ್ಷಿತ್. ಹೌದು, ಎಂಗ್ಳಿಗೆ ಜೀನಿ ಪಣ್ಣ ಎಂಗ್ಳಿಗೆ ಒಂದು ನಾಲ್ಕೈದು ತಿಂಗಳು ತುಂಬು ಒಂದು ಗಿರಕಿನಾಗ್ಲಿ ಕೇನಾರ್ ಶ್ರೀಮಂತಿಯರು ಪರ ನೆಟ್ ಹೆಚ್ಚಾದ ಮೆಡಿಕಲ್ ಶಾಪ್ ಡೇ ಪೂರ ನಿಂತೇನೆ. ಅಂದರೆ ಎಂಗ್ಳ ಕೇನಾರ್ ಶ್ರೀಮಂತಿನ ಕೇಂಗ್ರ ಬೊಕ್ಕ ನಂಬರ್ ಕಾಂಟ್ಯಾಕ್ಟ್ ನಂಬರ ಅಗಳನ್ನು ಜೊತೆ ಒಂದು ಬೊಕ್ಕ ಫೋನ್ ಬಂದದ್ದು ಅವೇ ಇತ್ತೆ ಎಡ್ಡೆ ಸೇಲ್ ಉಂಟು ಇತ್ತೆಂಗು ಆರು ಆರು ಇಲ್ಲ ಎಡ್ಡೆ ಒಂದು ಪತ್ತು ಬೇಕು ಒಂದು ಪತ್ತು ಕೆ ಜಿ ಮುಟ್ಟೈತೆ ನೋಡಿ ಎಂಗ್ಳಿದ್ದೆ ಬಣ್ಣಗೈತೆ ಒಂದು ಮೂಜಿ ನಾಲ್ಕು ತಿಂಗಳೇ ಪಾರ್ದೆ ಅದು ಎಡ್ಡೆ ಸೇಲ್ ಉಂಡು ಬೊಕ್ಕ ಎಡ್ಡೆ ಜನಗಳು ಒಂದು ಮಂತ್ ಒಂದಿಲ್ಲ ಜೋಕುಲ್ನ ಇತ್ತೆ ಸ್ಟಾರ್ಟಿಂಗ್ ಬತ್ತಿನಾದ್ರೆ ಹೆಂಗೆ ಅಡಿ ಅಡಕ್ಕೆ ಏನು ಒಂದಿಲ್ಲ ಡಿಮಾಂಡ್ ಉಂಟು ಮಸ್ತ್ ಜನಕುಲ್ನ ಅವರ ಜೀನಿ ಉಂಡ ಅಂದ ಮತ ಏನೊಂದು ಹಾಂ ಬರ್ಪೀರ ಅನ್ನ ಎಡ್ಡೆ ಅಂದು ಬೊಕ್ಕ ಎಂಗ್ಳಿಗೆ ರಪ್ಪ ಫೋನ್ ಬಂದಿಲ್ಲ ಕಣ ಸಪ್ಲೈ ಎಲ್ಲ ಮಾಡ್ಪೀರ ಅಂಚೆ ಅದು ತೊಂದರೆ ಐತೆ ಬೆಟ್ಟೆ ಅಂದ ಅಂದು ಯಾರು ಯೂಸ್ ಮಾಡ್ತೊಂದಿಲ್ಲ ನನ್ನ ಮಿಸ್ಸಸ್ ಎಲ್ಲ ಯೂಸ್ ಮಾಡ್ತೊಂದಿಲ್ಲ ಅದೇ ಹೆಚ್ಚಿನ ಜನಗಳು ಆರೋಗ್ಯ ದಿಷ್ಟಿಟ್ಟು ಏನಕ್ಕೆ ಏನೊಂದು ಇರಲಿ ಅವು ಉಂಡ ಉಂಡ ಐಟಮ್ ತರ್ಪಲೆ ಒತ್ತಡ ಇತ್ತಿನಟ್ಟೆ ಬೊಕ್ಕ ಹೆಂಗ್ ಏನು ತರ್ಪ ಏನು ಹೋಯ್ನಿ
ನನ್ನ ತಾಯಿಗೆ ನಾವು ಕೊಡ್ತೇವೆ, ಆಮೇಲೆ ನಾವು ಸಹ ಕುಡಿತೇವೆ. ಮಲ್ಟಿ ವಿಟಮಿನ್ ಭಾರಿ ಒಂದು ಒಳ್ಳೆಯದು, ನಿಜವಾಗಿ ಒಂದು ಇದುಂಟು, ಸ್ಟ್ರೆಂತ್ ಉಂಟು ಅದರಲ್ಲಿ. ಆ ಸ್ಟ್ರೆಂತ್ ನಮಗೆ ಭಾರಿ ಒಂದು ಹ್ಯಾಪಿ, ಒಂದು ವೀಕ್ನೆಸ್ ಇರುವುದಿಲ್ಲ ಅದರಲ್ಲಿ. ಒಳ್ಳೆ ಮಲ್ಟಿ ವಿಟಮಿನ್ ಆಗಿ ನಮಗೆ ಒಂದು ಸ್ವಲ್ಪ ಒಳ್ಳೆ ಹೆಲ್ತ್, ಕೆಲಸ ಮಾಡಲಿಕ್ಕೆಲ್ಲ ಒಳ್ಳೆ ಇದು ಬಾಡಿ ಎಂಥದ್ದು ಹೇಳ್ತಾರೆ, ಸ್ಟ್ರಾಂಗ್ ಆಗ್ತದೆ. ಅದಕ್ಕೋಸ್ಕರ ನಾವು ಡೈಲಿಯಾಗಿ ಯೂಸ್ ಮಾಡ್ತೇವೆ. ಕೆಲವು ಸರ್ತಿ ನಾನು ಪ್ರೋಗ್ರಾಮ್ಗೆ ಹೋಗುವಾಗ ನನಗೆ ಸಿಗುವುದಿಲ್ಲ, ಆದರೂ ಸಹ ಮನೆಯವರು ನಮ್ಮ ಅದನ್ನು ಯೂಸ್ ಮಾಡ್ತಾರೆ, ಅವರು ಕುಡಿತಾರೆ. ಹಾಗೆ ಖಂಡಿತವಾಗಿ ನಾನು ಸಹ ಪ್ರಪೋಸ್ ಮಾಡ್ತೇನೆ ಎಲ್ಲರಿಗೂ ಸಹ, ಇದು ಭಾರಿ ಒಂದು ಮಲ್ಟಿ ವಿಟಮಿನ್ ಇದು, ಅದನ್ನು ತಾವು ಕುಡಿಬೇಕು. ಎಲ್ಲ ನಮ್ಮನ್ನಿದ ಅದರಲ್ಲಿ ಆಗಲಿ, ಅದು ಡ್ರೈ ಫ್ರೂಟ್ಸ್ ಎಲ್ಲ ವಿಟಮಿನ್ಸ್ ಅದರಲ್ಲಿ ಇನ್ಕ್ಲೂಡ್ ಆಗಿದೆ. ಅದಕ್ಕೋಸ್ಕರ ತಾವು ಅದನ್ನು ಸ್ವೀಕರಿಸಿಕೊಳ್ಬೇಕು, ತಾವು ಹೆಲ್ತಿ ಆಗಬೇಕು ಅಂತ ನನ್ನ ಭಾವನೆ. ನಾನು 5-6 ತಿಂಗಳಾಯಿತು ಯೂಸ್ ಮಾಡಿ. ತಾಯಿಗೆ ಸಹ ಕೊಡ್ತೇವೆ. ನನ್ನ ತಾಯಿ ತುಂಬ 83 ಇಯರ್ಸ್ ಅಂದರೆ ಅವರಿಗೆ ಅದರಲ್ಲಿ ಒಂದು ಸ್ವಲ್ಪ ಒಳ್ಳೆ ಅವರು ಸ್ವಲ್ಪ ಸ್ಟ್ರಾಂಗ್ ಆಗಿದ್ದಾರೆ. ಹಾಗೆ ನಡಿಲಿಕ್ಕೆ ಆಗೋದಿಲ್ಲ, ಆದರೂ ಸಹ ಅದರಲ್ಲಿ ಸ್ಟ್ರಾಂಗ್ ಇದ್ದಾರೆ. ಏನೋ ಒಂದು ಎರಡು ಮಾತ್ರೆ ಬಿಟ್ಟರೆ ಮತ್ತು ಬೇರೆ ಏನಿಲ್ಲ. ಆ ಜೀನಿ ಕೊಟ್ಟರೆ ಅವರು ಹೆಲ್ತಿ ಆಗಿರ್ತಾರೆ. ಅದಕ್ಕೆ ನಾನು ಹೇಳೋದು, ನಾವು ಯೂಸ್ ಮಾಡಿದ್ದೇವೆ, ನೀವು ಸಹ ಯೂಸ್ ಮಾಡಿ, ಬೇರೆಯವರಿಗೆ ಸಹ ತಿಳಿಸಿ. ಅದು ಭಾರಿ ಒಳ್ಳೆಯ ವಿಟಮಿನ್ ಪೌಡ್ರ್, ಅದು ನಮಗೆ ಭಾರಿ ಅಗತ್ಯ ಅದು. ಥ್ಯಾಂಕ್ ಯು. ನನ್ನ ಹೆಸರು ಜೋಸೆಫ್ ಪಿಂಟು ಅಂಜಲೂರು. ಫಸ್ಟ್ ಟೈಮ್ ಜೀನಿ ನಾನು ಕುಡಿದಿದ್ದು, ತುಂಬ ಟೇಸ್ಟ್ ಉಂಟು, ಒಳ್ಳೆ ಅದರಲ್ಲಿ ಸತ್ವ ಉಂಟು. ಹಾಗೆ ಎಲ್ಲರೂ ಅದನ್ನು ಯೂಸ್ ಮಾಡಬೇಕಂತ ನಾನು ಹೇಳ್ತೇನೆ. ಇದು ನನ್ನ ರಿಕ್ವೆಸ್ಟ್. ನಾನು ಕುಡಿದು ಟೇಸ್ಟ್ ಮಾಡಿ ನೋಡಿದೆ, ಹಾಗೆ ಒಳ್ಳೆಯದಾಗಿದೆ, ತೊಂದರೆ ಇಲ್ಲ. ನಾನು ಕೊಂಡೋಗ್ತೇನೆ, ನನಗೆ ಬೇಕು, ನಾನು ತಗೊಂಡು ಹೋಗ್ತೇನೆ. ಅದರದ್ದು ಸತ್ವ ಉಂಟು ಅದರಲ್ಲಿ, ಮತ್ತು ಟೇಸ್ಟ್ ಉಂಟು, ಅದು ಜೀವಕ್ಕೆ ಒಳ್ಳೆಯದು. ನಂದು ರೊನಾಲ್ಡೋ. ಪ್ಲೇಸ್ ಅಂತ ಹೇಳಿದರೆ ಸುರತ್ಕಲ್ ಮತ್ತು ಕಿನಿಗೋಳಿ ಮತ್ತು ಮುಲ್ಕಿ ಪಡುಬಿದ್ದ ತನಕ ನಾನು ಆಲ್ಮೋಸ್ಟ್ ಡಿಸ್ಟ್ರಿಬ್ಯೂಷನ್ ಮಾಡ್ತಿದ್ದೇನೆ. ಒಳ್ಳೆ ಹೈಯೆಸ್ಟ್ ಮೂಮೆಂಟ್ ಉಂಟು ಅಂದರೆ ಜೀನಿ ಫಸ್ಟ್ ಸ್ಟಾರ್ಟಿಂಗಲ್ಲಿ ಸ್ವಲ್ಪ ನಮಗೆ ಕಡಿಮೆ ಇತ್ತು ರೆಸ್ಪಾನ್ಸ್. ಆದರೆ ಮತ್ತೆ ನಮ್ಮದು ಸ್ವಲ್ಪ ಮಾರ್ಕೆಟಿಂಗ್ ಆ್ಯಡಲ್ಲಿ ಸ್ವಲ್ಪ ಮೂಮೆಂಟ್ ಆಗಿ ಮತ್ತು ಕಸ್ಟಮರ್ ಸಹ ಯೂಸ್ ಮಾಡಿದವರಿಗೆ ಭಾಳ ಒಳ್ಳೆ ರಿಸಲ್ಟ್ ಸಿಕ್ಕಿದೆ. ಕೆಲವರಿಗೆಲ್ಲ ಈಗ ಬ್ಯಾಕ್ ಪೇನ್, ಜಾಯಿಂಟ್ ಪೇನ್ ಎಲ್ಲ ಸ್ವಲ್ಪ ಕಮ್ಮಿ ಆಗಿದೆ, ಕೆಲವರಿಗೆ ಗ್ಯಾಸ್ಟಿಕ್ ಕಮ್ಮಿ ಆಗಿದೆ, ಶುಗರ್ ಕಮ್ಮಿ ಆಗಿದೆ. ಹಾಗೆ ಕಸ್ಟಮರ್ ಎಲ್ಲ ಹೇಳ್ತಿದ್ದಾರೆ, ಮಸ್ತನ್ನು ಹೇಳ್ತಿದ್ದಾರೆ ಈಗ ಕಡಿಮೆ ಆಗಿದೆ ಅಂತೇಳಿ. ಹಾಗೆ ಅವರ ಮುಖಾಂತರವಾಗಿ ಕೆಲವರಿಗೆ ಇನ್ನೊಬ್ಬರಿಗೆಲ್ಲ ಹೇಳಿ ಕೆಲವೊಂದು ಬಾಯಿಂದ ಬಾಯಿಗೆ ಪ್ರೆಷರ್ ಆಗಿ ಎಷ್ಟು ಮೂಮೆಂಟ್ ಆಗ್ತದೆ ನಮ್ಮದು ಜೀನಿ, ಪರವಾಗಿಲ್ಲ ಇದೇ ರೀತಿ ನಡೀತದೆ. ಸರ್ ನಮಸ್ತೆ.
ನಾನು ಸುದೇಶ್ ಅಂತ. ಹೆಬ್ರಿ ತಾಲೂಕು ಮತ್ತು ಬ್ರಹ್ಮಾವರ ತಾಲೂಕು ಎರಡು ತಾಲೂಕನ್ನು ಇದು ಮಾಡ್ತಾ ಇತ್ತು. ಬ್ರಹ್ಮಾವರ ತಾಲೂಕು ಹಂಗೆಲ್ಲ ಫಸ್ಟಿಗೆ ಹೆಂಗೆ ಇದ್ದಿತ್ತು ಅಂದರೆ ಸ್ವಲ್ಪ ಸ್ವಲ್ಪ ಸ್ಲೋ ಇದ್ದಿತ್ತು ಸ್ಟಾರ್ಟಿಂಗ್ ಹಂಗೆಲ್ಲ. ಆದರೆ ಈಗೀಗ ಸ್ವಲ್ಪ ಒಳ್ಳೆ ಮೂಮೆಂಟ್ ಆಯಿತು ಮತ್ತು ತುಂಬ ಜನ ಈಗ ತಗೊಂತ ಇದ್ರು. ಸ್ವಲ್ಪ ಕೆಲವರಿಗೆಲ್ಲ ಈಗ ಎಂತ ಆಯ್ತು ಅಂದರೆ ಫಸ್ಟ್ ಅದು ಹೇಗಿತ್ತು ಎಂತ ಅಂತೇಳಿ ಗೊತ್ತಿರಲಿಲ್ಲ. ಈಗ ನಾವಿಲ್ಲಿ ಹೀಗೆ ಜೀನಿ ಗಂಜಿ ಅಂತ ಕೊಟ್ಟು ಕೆಲವರಿಗೆಲ್ಲ ಒಳ್ಳೆ ಇದಾಯಿತು. ಈಗ ಹಂಗೆ ಪುಕೋಯಿ ಸ್ವಲ್ಪ ನಮಗೆ ಈ ಕೋಟ ಆಚಿಂದ ಸಾಲಿಗ್ರಾಮ ಇರ್ಕ ಮಚಿಂದ ಬ್ರಹ್ಮಾವರ ಬಾರ್ಕೂರ್ ಹಂಗೆ ಎಲ್ಲ ಪ್ಲೇಸ್ ಹಂಗೂ ಒಳ್ಳೆ ರೆಸ್ಪಾನ್ಸ್ ಇತ್ತು. ಈಗ ಮತ್ತು ಹೆಬ್ರಿ ತಾಲೂಕು ಹಂಗೂ ಎಲ್ಲ ಪ್ಲೇಸ್ ಹಂಗೂ ಈಗ ಒಳ್ಳೆ ಇದಿತ್ತು. ಮೆಡಿಕಲ್, ಸೂಪರ್ ಮಾರ್ಕೆಟ್, ಜನರಲ್ ಸ್ಟೋರ್ ಎಲ್ಲ ಅಂಗಡಿ ಹಂಗೂ ಈಗ ಸಿಗ್ತಾ ಇತ್ತು. ಸೊ ಎಲ್ರಿಗೂ ಈಗ ಜೀನಿ ಖುಷಿ ಆಯಿತು. ಥ್ಯಾಂಕ್ ಯು ಸರ್. ಅಲೋ, ನಾನು ಮೂಡುಬಿದ್ರೆ ಡಿಸ್ಟ್ರಿಬ್ಯೂಟ್ರು. ಅಲ್ಲಿ ಒಂದು ಕಾಲದಲ್ಲಿ ಅಂದರೆ ಒಂದು 5-6 ತಿಂಗಳ ಮೊದಲು ಭಾಳ ಕಮ್ಮಿ ಹೋಗ್ತಾ ಇರಲಿಲ್ಲ. ಅಂಗಡಿಯವರಿಗೆ ಹೋಗಿ ಕೇಳಿದರೆ ಅದು ಎಲ್ಲ ಮೆಡಿಕಲ್ನಲ್ಲಿ ಮಾರೋದು, ಮಾರ ನಮ್ಮಲ್ಲಿ ಹೋಗೋದಿಲ್ಲ, ಅದು ಇಲ್ಲಿ ಹೋಗೋದಿಲ್ಲ ಅಂತ ಹೇಳ್ತಾರೆ. ಈಗ ಅವರೇ ಕೇಳಿ ಕೇಳಿದ್ದು ಮತ್ತು ಒಂದು ದಿವಸ ತಡ ಆದರೆ ಸಮೇತ ಅವ್ರು ಒಪ್ಪುವುದಿಲ್ಲ, ನಮಗೆ ಅರ್ಜೆಂಟ್ ಬೇಕು ಈಗ, ನಮ್ಮ ಕಸ್ಟಮರ್ ಹೋಗ್ತಾರೆ ಅಂತ. ಹಾಗೆ ಎಲ್ಲ ಕಡೆ ಪರಿಚಯ ಆಗಿದೆ, ಯಾರಿಗೆ ನಾವು ಪರಿಚಯ ಮಾಡುವ ಅಗತ್ಯ ಇಲ್ಲ. ಇವಾಗ ಓಕೆ, ಒಳ್ಳೆಯದಾಗಿ ಹೋಗ್ತಾ ಇದ್ದೆ. ಥ್ಯಾಂಕ್ ಯು. ನಮಸ್ಕಾರ, ನಾನು ಕ್ಲಿಫರ್ಡ್, ಬಂಟ್ವಾಳ ಡಿಸ್ಟ್ರಿಬ್ಯೂಟರ್. ಜೀನಿ ಬಗ್ಗೆ ಎಲ್ಲರ ಒಳ್ಳೆಯ ಅಭಿಪ್ರಾಯ ಉಂಟು. ಇಲ್ಲಿ ಎಲ್ರಿಗೂ ತುಂಬ ಖುಷಿಯಾಗಿದೆ. ಜೀನಿ ಕುಡಿದು ಕೆಲವರು ತುಂಬ ಆರೋಗ್ಯವಂತರಾಗಿದ್ದಾರೆ. ಹಾಗೂ ನಾವು ಸಹ ತುಂಬ ಜನರ ಒಟ್ಟಿಗೆ ಇದು ಜೀನಿಯ ಬಗ್ಗೆ ವಿವರಗಳನ್ನು ಕೊಟ್ಟು ನಮ್ಮ ಅನಿಸಿಕೆಗಳನ್ನು ಹಂಚಿಕೊಳ್ಳುತ್ತೇವೆ. ಹಾಗೂ ನಮ್ಮ ಬಂಟ್ವಾಳ ಏರಿಯಾದಲ್ಲಿ ನಾವು ಅಂಗಡಿ ಮಾಲಕರ ಹತ್ರ ಹಾಗೂ ಮೆಡಿಕಲ್ ಶಾಪ್ನ ಮಾಲಕರ ಹತ್ರ ಒಳ್ಳೆಯ ಬಾಂಧವ್ಯವನ್ನು ಇಟ್ಟುಕೊಂಡಿದ್ದೇವೆ. ಎಂತೂ ಜೀನಿ ಒಳ್ಳೆಯದಾಗ್ತದೆ ಅಂತ ನಮಗೆ ತುಂಬ ಭರವಸೆ ಉಂಟು. ನಮಸ್ತೆ, ಮಂಗಳೂರು ಸಿಟಿ ಡಿಸ್ಟ್ರಿಬ್ಯೂಷನ್ ಮಾಡ್ತಾ ಇದ್ದೀನಿ. ಜೀನಿ ಈಗ ಪ್ರತಿಯೊಂದು ಮನೆ ಮಾತಾಗಿದೆ. ಜೀನಿ ಪ್ರತಿಯೊಬ್ಬರಿಗೂ ಈಗ ಜೀನಿ ತಲುಪಿಸಿದ್ದೀವಿ ನಾವು ಕೂಡ. ಜೀನಿಯಿಂದ ಎಲ್ರಿಗೂ ಹೆಲ್ತ್ ಬೆನಿಫಿಟ್ ತುಂಬ ಆಗಿದೆ. ಶುಗರ್ ಲೆವೆಲ್ ಕಂಟ್ರೋಲ್ ಆಗೋದಾಗಲಿ ಅಥವಾ ಗ್ಯಾಸ್ಟಿಕ್ ಅಥವಾ ಸುಸ್ತಾಗೋದು ಪ್ರತಿಯೊಂದು ಈಗ ಎಲ್ಲ ಜನಗಳಿಗೆ ಉಪಯೋಗ ಆಗಿದೆ. ಈಗ ಎಲ್ಲ ಮನೆ ಮಾತಾಗಿದೆ ಜೀನಿ ಅಂದರೆ. ಪ್ರತಿಯೊಂದು ಮೆಡಿಕಲ್ ಶಾಪು ಅಥವಾ ಜನರಲ್ ಸ್ಟೋರ್ ಎಲ್ಲ ಕಡೆ ಸಿಗ್ತಾ ಉಂಟು ಈಗ ಜೀನಿ. ಪ್ರತಿಯೊಂದು ಮೆಡಿಕಲ್ ಒಂದು ಬಿಡದೆ ಪ್ರತಿಯೊಂದು ಮೆಡಿಕಲಲ್ಲಿ ಈಗ ಜೀನಿ ಸಿಗ್ತದೆ. ಇದರ ಬೆನಿಫಿಟ್ ಎಲ್ಲರೂ ತಗೋಬೇಕಂತ. ನಮಸ್ತೆ. ಇವತ್ತು ನಾವು ಜೀನಿ ಅನ್ನುವಂಥದ್ದು ಇವತ್ತು ಕರಾವಳಿಯಲ್ಲಿ, ಕರ್ನಾಟಕದಲ್ಲಿ ಪ್ರಮುಖವಾಗಿ ನಮ್ಮ ಕರಾವಳಿಯಲ್ಲಿ ತುಂಬ ಮನೆ ಮಾತಾಗಿದೆ. ತುಂಬ ಜನ ಇದನ್ನು ಯೂಸ್ ಮಾಡ್ತಾ ಇದ್ದಾರೆ. ತುಂಬ ಜನರ ಆರೋಗ್ಯಕ್ಕೆ ಇದು ತುಂಬ ಹೆಲ್ಪ್ ಆಗಿದೆ. ಇವತ್ತು ಏನು 9 ಸಿರಿಧಾನ್ಯ 15 ಕಾಳುಗಳಿಂದ ಈ ರೆಡಿ ಆಗಿರುವಂತಹ ಜೀನಿ ಮಿಲೆಟ್ ಹೆಲ್ತ್ ಮಿಕ್ಸ್ ಏನಿದೆ, ಇದು ತುಂಬ ಜನ ಇದನ್ನು ಯೂಸ್ ಮಾಡ್ತಾ ಇದ್ದಾರೆ. ತುಂಬ ಜನರ ಮಾತುಗಳನ್ನು ನಾವು ಕೂಡ ಸ್ವತಃ ಕೇಳ್ಬೋದು. ಅದರ ಜೊತೆಗೆ ಇವತ್ತು ಜೀನಿಯವರು, ಜೀನಿ ಸಂಸ್ಥೆಯವರು ಇವತ್ತೊಂದು ಹೊಸತಾದಂತಹ ಒಂದು ಅಂದರೆ ಜನರಿಗೆ, ಜನರ ಬಳಿ ಬಂದು ಅವರಿಗೆ ಇದನ್ನು ಟೇಸ್ಟ್ ಮಾಡುವ ರೀತಿಯಲ್ಲಿ ಅವರಿಗೆ ಕೊಟ್ಟು ಆ ಬಳಿಕ ಅವರು ಖರೀದಿಸುವಂತೆ ಮಾಡುವಂತಹ, ಮತ್ತು ಅಂದರೆ ಎಲ್ಲರೂ ಕೂಡ ಆರೋಗ್ಯದಿಂದ ಇರಬೇಕು, ಎಲ್ಲರೂ ಇದನ್ನು ಪಡೆದುಕೊಳ್ಬೇಕು, ಎಲ್ಲರೂ ಇದನ್ನು ಸ್ವೀಕರಿಸಬೇಕು ಅನ್ನುವಂಥ ದೃಷ್ಟಿಯಿಂದ ಒಂದು ಹೊಸ ಒಂದು ವಿನೂತನ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಇವತ್ತು ನಮ್ಮ ಮಂಗಳೂರಿನ ಕುಲಶೇಖರದ ಈ ಭಾಗದಲ್ಲಿ ಈ ಒಂದು ಸ್ಯಾಂಪಲನ್ನು ನೀಡಿ ಜನರಿಗೆ ಸ್ಯಾಂಪಲನ್ನು ನೀಡ್ತಾ ಇದ್ದಾರೆ. ತುಂಬ ಜನರು ಬಂದು ಅದರ ಸ್ಯಾಂಪಲನ್ನು ಕೂಡ ಪಡೆದುಕೊಂಡು ಜೊತೆಗೆ ಜೀನಿಯನ್ನು ಕೂಡ ಖರೀದಿಸಿಕೊಂಡು ಹೋಗ್ತಾ ಇದ್ದಾರೆ. ಬಂದವರು ನಾವು ತುಂಬ ದಿವಸದಿಂದ ಇದನ್ನು ಉಪಯೋಗ ಮಾಡಿಕೊಳ್ತಾ ಇದ್ದೇವೆ ಅನ್ನುವಂಥ ಅನುಭವದ ಮಾತುಗಳನ್ನು ಕೂಡ ಹೇಳ್ತಾ ಇದ್ದಾರೆ. ಈಗ ನಮ್ಮ ಜೊತೆ ಈ ಜೀನಿಯ ಪ್ರಮುಖವಾಗಿ ಅದರ ಮಾರ್ಕೆಟ್ ಪ್ರಮುಖರಾದಂತಹ ಜಿಮ್ಮಿ ಜೋಸೆಫ್ ಅವರು ನಮ್ಮ ಜೊತೆ ಇದ್ದಾರೆ. ಸರ್ ನಮಸ್ತೆ. ನಮಸ್ತೆ ಸರ್. ಈಗ ಜೀನಿಯ ಬಗ್ಗೆ ನಾನು ಮೊದಲನೇದಾಗಿ ನಿಮ್ಮ ಹತ್ರ ಕೇಳ್ತೇನೆ. ಈಗ ನಮಗೆ ಗೊತ್ತುಂಟು ಜೀನಿ ತುಂಬ ಜನ ಇದನ್ನು ಯೂಸ್ ಮಾಡ್ತಾ ಇದ್ದಾರೆ ಕರಾವಳಿ ಭಾಗದಲ್ಲಿ. ನೀವು ಈ ಕರಾವಳಿ ಭಾಗದಲ್ಲಿ ಯಾವ ರೀತಿಯಾದಂತಹ ರೆಸ್ಪಾನ್ಸ್ ಸಿಗ್ತಾ ಇದೆ ಈಗಿನ ಸರ್? ತುಂಬ ರಿಸಲ್ಟ್ಗಳಿದೆ, ತುಂಬ ರೆಸ್ಪಾನ್ಸ್ಗಳಿದೆ. ಇದನ್ನು ಯೂಸ್ ಮಾಡಿಬಿಟ್ಟು ಜನರು ಅವರ ಹೆಲ್ತ್ ಬೆನಿಫಿಟ್ಗಳ ಬಳಿ ಹೇಳ್ಬೇಕಾದ್ರೆ ನಮಗೆ ತುಂಬಾ ಸಂತೋಷ ಆಗುತ್ತೆ. ನಮಗೆ ಏನಂದರೆ ಇವಾಗ ಇದನ್ನು ಇನ್ನಷ್ಟು ಜನಗಳಿಗೆ ತಲುಪಿಸಬೇಕು ಅನ್ನೋ ಒಂದು ಉದ್ದೇಶದಿಂದ ಇವಾಗ ನಾವು ಈ ಪ್ರಮೋಗಳಂತ ಮಾಡುವಂಥ ಒಂದು ಸಣ್ಣ ಒಂದು ಕಾನ್ಸೆಪ್ಟ್ ಶುರು ಮಾಡಿದ್ದೀವಿ. ಅಂದರೆ ನಮ್ಮ ಯಾವುದೇ ಸೂಪರ್ ಮಾರ್ಕೆಟ್ಗಳಾಗಲಿ, ಮೆಡಿಕಲ್ ಶಾಪ್ಗಳಾಗಲಿ, ಅದರ ಮುಂದೆ ನಿಂತ್ಕೊಂಡು ಇದ್ರ ಪ್ರಮೋಗಳು ಎಷ್ಟೋ ಜನರಿಗೆ ಜೀನಿ ಅಂತ ಕೇಳಿರ್ತಾರೆ. ಬಟ್ ಅದರ ಟೇಸ್ಟ್ ಏನಿರುತ್ತೆ, ಯಾವ ಥರ ಯೂಸ್ ಮಾಡೋದು,
ಬೆನಿಫಿಟ್ಗಳು ಏನು ಅಂತ ಗೊತ್ತಿರಲ್ಲ. ಸೊ ಅಂಥವರಿಗೆ ನಾವೆಲ್ಲ ಕರೆದು ಇದನ್ನು ಸ್ಯಾಂಪಲ್ಗಳನ್ನ ಕೊಟ್ಟು ಟೇಸ್ಟ್ ಮಾಡಿಸಿ ಇದರ ಬಗ್ಗೆ ಕ್ಲೀನಾಗಿ ವಿವರಗಳನ್ನು ಅವರಿಗೆ ಹೇಳಿಬಿಟ್ಟು ಅವರಿಗೆ ಕನ್ವಿನ್ಸ್ ಮಾಡ್ತಾ ಇದ್ವಿ. ಇದರದ್ದು ಹೆಲ್ತ್ ಬೆನಿಫಿಟ್ಗಳ ಬಗ್ಗೆ ನಾವು ಅವರಿಗೆ ಒಂದು ಏನು ಮಾಡ್ತೀವಿ, ಒಂದು ಪ್ರಮೋಷನ್ ಮಾಡಿಕೊಡ್ತಾ ಇದ್ವಿ. ಈ ಥರ ಇದರ ಅದೇ ಥರ ಬಿಸ್ನೆಸ್ ಮಾಡೋರಾಗಲಿ, ಸೂಪರ್ ಮಾರ್ಕೆಟ್ಗಳಿಗೆ, ಅವರಿಗೂ ಒಂದು ಪ್ರಮೋ ಆಗುತ್ತೆ. ಸೊ ಜನರಿಗೆ ಗೊತ್ತಿರುತ್ತೆ, ಗೊತ್ತಾಗುತ್ತಾರೆ ಈ ಥರ ಇತರ ಜಾಗಗಳಲ್ಲಿ ಅವೈಲಬಿಲಿಟಿ ಇದೆ ಅಂತ ಒಂದು ಅವೇರ್ನೆಸ್ ಕೊಡ್ತಾ ಇದ್ದೀವಿ ಪಬ್ಲಿಕ್ಕಿಗೆ. ಈಗ ಇನ್ನೊಂದು ವಿಚಾರ ಏನಂತ ಹೇಳಿದ್ರೆ, ಜೀನಿ ಹೆಸರು ಎಲ್ಲರಿಗೆ ಗೊತ್ತುಂಟು, ಅಂದರೆ ಕೆಲವರಿಗೆ ಅದನ್ನು ಯೂಸ್ ಮಾಡುವಂಥದ್ದು ಹೇಗೆ ಅಥವಾ ನಾವು ಯೂಸ್ ಮಾಡ್ಬೋದಾ, ಆ ಒಂದು ನಿಟ್ಟಿನಲ್ಲಿ ಈ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀರಾ? ಎಕ್ಸಾಕ್ಟ್ಲಿ ಸರ್. ಸರ್, ಕೆಲವರಿಗೆ ಏನು ಅಂದರೆ ಜೀನಿ ಕೇಳ್ತಾರೆ ಯಾವ ಥರ ಯೂಸ್ ಮಾಡಬೇಕು, ಯಾವ ಏಜ್ ಅವರು ಯೂಸ್ ಮಾಡಬೇಕು, ಯಾವ ಕಾಯಿಲೆ ಇರೋರು ಯೂಸ್ ಮಾಡ್ಬೋದು, ಹಿಂಗೆಲ್ಲ ತುಂಬ ಕ್ವೆಶನ್ಸ್ಗಳಿದೆ, ರೈಸ್ ಆಗುತ್ತೆ ನಮ್ಮ ಕಸ್ಟಮರ್ ಕಡೆಯಿಂದ. ಸೊ ಅವರಿಗೆ ಇದನ್ನೆಲ್ಲ ನಾವು ವಿವರವಾಗಿ ಕ್ಲೀನಾಗಿ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀವಿ. ನನ್ನ ಜೊತೆ ಎಲ್ಲ ಇದ್ದಾರೆ, ನಮ್ಮ ದಕ್ಷಿಣ ಕನ್ನಡ ಪ್ಲಸ್ ಉಡುಪಿ ಜಿಲ್ಲೆ ಎಲ್ಲ ಡಿಸ್ಟ್ರಿಬ್ಯೂಟರ್ಗಳು ನಾವು ಇದ್ದೀವಿ. ಪ್ರತಿಯೊಬ್ಬರಿಗೂ ಅವರವರ ವಿಚಾರಗಳನ್ನ ಬಗ್ಗೆ ನಾವು ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀವಿ. ಎಲ್ಲ ಕಸ್ಟಮರ್ಗಳಿಗೂ ಬಂದವರಿಗೆ ಎಲ್ಲ ನಾವು ಇದರ ಬಗ್ಗೆ ಮಾಹಿತಿಗಳನ್ನು ಕೊಡ್ತಾ ಇದ್ದೀವಿ. ಅವ್ರು ಏನೇನು ಕ್ವಶನ್ಗಳಿದೆ, ಏನೇನು ತಿಳ್ಕೊಳ್ಬೇಕು, ಅದ್ರ ಬಗ್ಗೆ ಎಲ್ಲ ಮಾಹಿತಿಯನ್ನು ವಿವರವಾಗಿ ನಾವು ಕೊಡ್ತಾ ಇದ್ದೀವಿ. ಅದೇ ಥರ ಪಾಂಪ್ಲೆಟ್ಸ್ಗಳನ್ನ ಹಂಚ್ತಾ ಇದ್ವಿ. ಪ್ರತಿಯೊಬ್ಬರು ಅದನ್ನು ಈ ಕೆಲಸವನ್ನು ಮಾಡ್ತಾ ಇದ್ವಿ. ಈಗ ಈ ಟೇಸ್ಟ್ ಸ್ಯಾಂಪಲನ್ನು ನೀಡುವಂಥದ್ದು, ಇದು ಇಲ್ಲಿ ಮೊದಲು ಮಾಡ್ತಾ ಇರುವಂಥದ್ದು, ಬೇರೆ ಕಡೆ ಮಾಡ್ತಾ ಇದ್ದೀರಾ, ರೆಸ್ಪಾನ್ಸ್ ಹೇಗಿದೆ ಇದಕ್ಕೆ? ಇಲ್ಲ, ನಾವು ಇದನ್ನು ಮೊಟ್ಟ ಮೊದಲಾಗಿ ನಾವು ಮಂಗಳೂರಲ್ಲಿ ಮಾಡಿದ್ದೀವಿ ಸುಮಾರು ಒಂದು 4-5 ತಿಂಗಳು ಮುಂಚೆ. ಅವಾಗ ತುಂಬ ರೆಸ್ಪಾನ್ಸ್ಗಳು ಬಂದಿದೆ. ರೆಸ್ಪಾನ್ಸ್ ಬಂದರೆ ಒಂದು ಆಲ್ಮೋಸ್ಟ್ ಆಲ್ ಜನರಿಗೆ ಜೀನಿ ಅನ್ನೋದು ಗೊತ್ತು, ಬಟ್ ಯಾವ ಥರ ಯೂಸ್ ಮಾಡಬೇಕು ಇದೆ. ಸೊ ಈ ಥರ ವಿಚಾರಗಳು ಕೆಲವೊಂದು ಗೊತ್ತಿರಲ್ಲ, ಅದರ ಅದನ್ನು ಎಕ್ಸ್ಪ್ಲೈನ್ ಮಾಡಿ ನಮಗೆ ತುಂಬಾ ರಿಸಲ್ಟ್ಗಳು ಬಂದಿದೆ. ಸೊ ಅದಕ್ಕೋಸ್ಕರ ಇದನ್ನು ಕಂಟಿನ್ಯೂ ಮಾಡಿ ಮ್ಯಾಕ್ಸಿಮಮ್ ಜನತೆಗೆ ಇದನ್ನು ತಿಳಿಸೋಣ, ಅವರಿಗೆ ರೀಚ್ ಮಾಡಿಸೋಣ ಅನ್ನೋ ಮೇನ್ ಉದ್ದೇಶದಿಂದ ನಾವು ಈ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ. ಈಗ ಜೀನಿ ದೊಡ್ಡವರು ಏನು ಯೂಸ್ ಮಾಡ್ತಾರೆ ಅದರ ಜೊತೆಗೆ ಈಗ ಮಕ್ಕಳಿಗೂ ಕೂಡ ಒಂದು ಹೊಸತಾದಂತಹ ಒಂದನ್ನು ಈಗ ಮಾರ್ಕೆಟಿಗೆ ಬಿಟ್ಟಿದ್ದೀರಿ ಸ್ವಲ್ಪ ದಿವಸಗಳ, ಸ್ವಲ್ಪ ತಿಂಗಳುಗಳ ಹಿಂದೆ. ಅದಕ್ಕೆ ಹೇಗೆ ರೆಸ್ಪಾನ್ಸ್ ಇದೆ, ಮಕ್ಕಳು ತುಂಬ ಜನ ಯೂಸ್ ಮಾಡ್ತಾ ಇದ್ದಾರೆ ಹೇಗೆ? ಆ್ಯಕ್ಚುಲಿ ಇವಾಗ 2 ವಯಸ್ಸಿಂದ 12 ವಯಸ್ಸಿನ ಮಕ್ಕಳಿಗೆ ಜೀನಿ ಜೂನಿಯರ್ ಅಂತಿದೆ. ಬಟ್ ಇನ್ನು ವೆರಿ ಸೂನ್ ಒಂದು ಸದ್ಯದಲ್ಲೇ ನಮ್ಮದೊಂದು 2 ಪ್ರಾಡಕ್ಟ್ ಲಾಂಚ್ ಆಗ್ತಾ ಇದೆ. ಯಾಕಂದರೆ ನಮ್ಮ ಗ್ರಾಹಕರು ತುಂಬ ಕೇಳ್ತಾರೆ ಸಣ್ಣ ಮಕ್ಕಳಿಗಾಗಿ ನೀವು ಏನೋ ಒಂದು ಮಾಡಬಾರ್ದು. ಸೊ ಅದೇ ಒಂದು ರೀಸನ್ಗೋಸ್ಕರ ನಮ್ಮ ಕಂಪನಿ ಇವಾಗ ಏನಾಗಿದ್ದಾರೆ, 5 ತಿಂಗಳಿಂದ ಒಂದು 2 ವಯಸ್ಸು 15 ತಿಂಗಳವರೆಗೆ ಇರೋ ಮಕ್ಕಳಿಗೆ ನಾವೊಂದು ಸಣ್ಣ ಒಂದು ಪ್ರಾಡಕ್ಟ್ನ ಮಾಡಿದ್ವಿ. ಸಣ್ಣದೇ ಸಮ್ ಸಿರಿಲ್ಯಾಕ್ ಕಾನ್ಸೆಪ್ಟ್, ಅದಾವುದು ಅವರ ಬೆಳವಣಿಗೆಗೆ, ಸಣ್ಣ ಮಕ್ಕಳ ಬೆಳವಣಿಗೆಗೆ ಆಗಿಬಿಟ್ಟು ಒಂದು ಮಾಡ್ತಾ ಇದ್ವಿ. ಅದೇ ಥರ ಒಂದೊಂದು ಲೇಡೀಸ್ ಸ್ಟ್ರಾಂಗ್, ವುಮೆನ್ ಸ್ಟ್ರಾಂಗ್ ಅಂತ ಹೇಳಿಬಿಟ್ಟು ಈ ನಮ್ಮ ಯಂಗ್ಸರಿಗೆ ಸುಸ್ತಾಗೋದು, ಅವರ ವೀಕ್ನೆಸ್ಗಳಿಗೋಸ್ಕರ ಅದಕ್ಕಾಗಿ ಒಂದು ಪ್ರಾಡಕ್ಟ್ಗಳನ್ನು ನಾವು ಲಾಂಚ್ ಮಾಡಿದ್ದೀವಿ. ಎಷ್ಟು ಶೀಘ್ರ ಅತಿ ಶೀಘ್ರದಲ್ಲೇ ಮಾರುಕಟ್ಟೆಗೆ ಬರುತ್ತೆ ಸರ್. ಈಗ ನಾವು ಸೂಪರ್ ಮಾರ್ಕೆಟ್ನವ್ರ ಹತ್ರ ಮಾತಾಡ್ತಾ ಇರುವಾಗ ಅವ್ರು ಹೇಳ್ತಾರೆ, ತುಂಬ ಜನ ಬಂದು ಕೇಳ್ತಾರೆ, ತುಂಬ ಜನ ಕೇಳಿ ಪಡೆದುಕೊಂಡು ಹೋಗ್ತಾರೆ ಜೀನಿ ಉಂಟಾ ಅಂತ ಹೇಳಿ. ಅದರ ಜೊತೆಗೆ ಖಾಲಿ ನಮ್ಮ ಈ ಊರಿನವರು ಮಾತ್ರ ಅಲ್ಲ, ಮುಂಬೈ ಬೇರೆ ಕಡೆಯಿಂದಲೂ ಕೂಡ ಇಲ್ಲಿಗೆ ಬಂದವರು ಏನಿದ್ರು ಅವ್ರು ತಗೊಂಡು ಹೋಗ್ತಾರೆ, ಅವರ ಸಂಬಂಧಿಕರಿಗೆ ತೆಗೆದುಕೊಂಡು ಹೋಗ್ತಾರೆ. ಈಗ ನಮ್ಮ ಈ ಕರಾವಳಿಯ ಎಲ್ಲೆಲ್ಲ ಈ ಜೀನಿ ಸಿಗುತ್ತೆ, ಪ್ರಮುಖವಾಗಿ ಎಲ್ಲೆಲ್ಲ ಅಂದರೆ ಯಾವ ಶಾಪ್ಗಳಲ್ಲಿ, ಈ ಮೆಡಿಕಲಲ್ಲೆಲ್ಲ ಸಿಗುತ್ತಾ ಹೇಗೆ? 100% ಸರ್, ನಮ್ಮದು ಮೇನ್ ಆಗಿ ಮೆಡಿಕಲ್ ಶಾಪ್ಗಳು, ಸೂಪರ್ ಮಾರ್ಕೆಟ್ಗಳು, ಜನರಲ್ ಸ್ಟೋರ್ಗಳು ಆಲ್ಮೋಸ್ಟ್ ಆಲ್ ಎಲ್ಲ ಶಾಪ್ಗಳಲ್ಲೂ ಸಿಗುತ್ತೆ. ಈ ದಕ್ಷಿಣ ಕನ್ನಡ ಉಡುಪಿ ಭಾಗದಲ್ಲಿ ಎಲ್ಲ ಕಡೆ ನಿಮಗೆ ಸಿಗುತ್ತೆ. ಸೊ ನಿಮಗೆ ಏನಾದರೂ ಮಾಹಿತಿಗೆ ಏನಾದರೂ ತಿಳ್ಕೊಳ್ಬೇಕು ಅಂದರೆ ನಂಬರ್ಗಳು ಸ್ಕ್ರೋಲ್ ಆಗುತ್ತೆ ಇರುತ್ತೆ, ಆ ನಂಬರಿಗೆ ಕಾಲ್ ಮಾಡಿದರೆ ಎನಿ ಟೈಮ್ ನೀವು ಮಾಹಿತಿಗಳು ಪಡ್ಕೋಬೋದು. ಅಂದರೆ ಈಗ ಆನ್ಲೈನಲ್ಲಿ ಏನಾದರೂ ಸಿಗುವ ಇದು ಇದೆಯಾ, ಮುಂದೆ ಏನಾದರೂ ಪ್ಲ್ಯಾನ್ ಇದೆಯಾ ಹೇಗೆ? ಆನ್ಲೈನಲ್ಲಿ ಸಿಗುತ್ತೆ ಸರ್, ಈಗ ಫ್ಲಿಪ್ಕಾರ್ಟಲ್ಲಿ ಅಮೆಜಾನಲ್ಲಿ ಅವೈಲಬಿಲಿಟಿ ಇದೆ, ತಗೋಬೋದು. ಈಗ ಮುಂದೆ ಇಂತಹದೇ ಸ್ಯಾಂಪಲ್ಗಳನ್ನು ನೀಡುವಂಥದ್ದು ಮುಂದೆ ಎಲ್ಲಿಯಾದರೂ ಪ್ಲ್ಯಾನ್ ಮಾಡ್ತಾ ಇದ್ದೀರಾ ಹೇಗೆ ಅನ್ನುವಂಥದ್ದು? ಡೆಫಿನೆಟ್ ಆಗಿ ನಾವು ಇವಾಗ ಒಂದು ಕಡೆಯಿಂದ ಸ್ಟಾರ್ಟ್ ಮಾಡಿದ್ದೀವಿ, ನಮ್ಮದು ಮಾಡಿದಾಗ ನಾವು ಬಂದಂಥ ರಿಸಲ್ಟ್ಗಳಿಂದ ನಾವು ಇನ್ನಷ್ಟು ಜನರಿಗೆ ರೀಚ್ ಮಾಡಿಸೋಕ್ಕೋಸ್ಕರ ಈ ಕೆಲಸನ ಮಾಡ್ತಾ ಇದ್ವಿ. ಡೆಫಿನೆಟ್ ಆಗಿ ನಾವು ಎಲ್ಲ ಕಾರ್ನರ್ಗಳಲ್ಲೂ ನಾವು ಈ ಥರ ಪ್ರಮೋಗಳನ್ನ ಮಾಡ್ತೀವಿ ಸರ್. ಈಗ ನಾವು ಜೀನಿಯನ್ನು ತೆಗೆದುಕೊಂಡ್ರಲ್ಲಿ ಪ್ರಮುಖವಾಗಿ ನಾವು ಏನಂತ ಹೇಳಿದ್ರೆ, ಈ ಸ್ವಲ್ಪ ಏಜ್ ಆದವರು ಅಂದರೆ ನನ್ನ ತಾಯಿಗೆ ಶುಗರ್ ಇತ್ತು, ತುಂಬ ಕಂಟ್ರೋಲ್ ಬಂತು, ಅಥವಾ ನನ್ನ ತಾಯಿ ತುಂಬ ಏಜ್ ಆಗಿದ್ದಾರೆ, ಅವರು ಟ್ಯಾಬ್ಲೆಟ್ ತೆಗೆದುಕೊಳ್ತಾ ಇದ್ರು, ಆದರೆ ಈಗ ಜೀನಿ ಕುಡಿತಾರೆ, ಟ್ಯಾಬ್ಲೆಟ್ ತುಂಬ ಕಡಿಮೆ ಆಗಿದೆ ಅನ್ನುವಂಥ ಮಾತುಗಳು, ಏನು ಹೇಳ್ತೀರಾ? 100% ಸರ್, ತುಂಬ ನಮಗೆ ಕಾಲ್ಸ್ಗಳು ಬರುತ್ತೆ, ನಮಗೆ ಕಾಲ್ ಮಾಡಿಬಿಟ್ಟು ಅವರ ಫೀಡ್ಬ್ಯಾಕ್ಗಳನ್ನ ಹೇಳ್ಬೇಕಂದ್ರೆ ತುಂಬ ಖುಷಿ ಆಗುತ್ತೆ. ನಾವು ಡಯಾಬಿಟಿಕ್ ಆಗಿದ್ದೀವಿ, ಇನ್ಸುಲಿನ್ ಯೂಸ್ ಮಾಡ್ತಾ ಇದ್ವಿ, ಜೀನಿ ಯೂಸ್ ಮಾಡ್ತಾ ನಮಗೆ ಇವಾಗ ಕಂಟ್ರೋಲಿಗೆ ಬಂದಿದೆ, ಅದೇ ಥರ ಸುಸ್ತಾಗ್ತಾ ಇತ್ತು, ತಲೆ ಸುತ್ತು ಬರ್ತಾ ಇತ್ತು, ಕೆಲಸ ಮಾಡೋಕ್ಕಾಗಲ್ಲ, ಏಜಾವ್ರು ನಮಗೆ ಓಡಾಡೋಕ್ಕಾಗ್ತಾ ಇಲ್ಲ, ಕೂತ್ಕೊಂಡ್ರೆ ಎದ್ದೇಳೋಕ್ಕಾಗ್ತಾಯಿಲ್ಲ, ಅಂಥವರೆಲ್ಲ ಬಂದುಬಿಟ್ಟು ನಮಗೆ ಕಾಲ್ ಮಾಡಿಬಿಟ್ಟು ಹೇಳ್ತಾರೆ ಸರ್, ನಾವು 2 ತಿಂಗಳು ಜೀನಿ ಯೂಸ್ ಮಾಡಿದ್ದೀವಿ, ತುಂಬ ಎಫೆಕ್ಟ್ ಇದೆ, ತುಂಬ ನಮಗೆ ರಿಸಲ್ಟ್ಗಳಿದೆ ಅಂತ ಹೇಳಬೇಕು, ಕೇಳೋಕ್ಕೆ ಖುಷಿ ಆಗುತ್ತೆ. ಇನ್ನು ಅದು ಮಾತ್ರ ಅಲ್ಲ, ನಿಮಗೆ ಜಸ್ಟ್ ಬಿ ಪಿ ಶುಗರು ಅಂತ ಮಾತ್ರ ಅಲ್ಲ ಸರ್, ನಮ್ಮ ಶರೀರದಲ್ಲಿ ಬರುವಂಥ ಎಲ್ಲ ಥರ ಕಾಯಿಲೆಗಳಿಗೂ ಇದು ಹೆಲ್ಪ್ ಮಾಡುತ್ತೆ ಅಂತ ಹೇಳಿದ್ರೆ, ಇದೊಂದು ಪರ್ಟಿಕ್ಯುಲರ್ ಕಾಯಿಲೆಗೆ ಮೆಡಿಸಿನ್ ಅಂತ ಹೇಳಿಬಿಟ್ಟು ನಾವು ಮಾರ್ಕೆಟ್ ಮಾಡ್ತಾ ಇಲ್ಲ, ಸಿರಿಧಾನ್ಯಗಳಿಂದ ಮಾಡಿರುವಂಥ ಒಂದು ನ್ಯೂಟ್ರಿಷನಲ್ ಬ್ಯಾಲೆನ್ಸ್ಡ್ ಫುಡ್ ಸರ್, ಅದು ಯಾರು ಬೇಕಾದ್ರೆ ಯೂಸ್ ಮಾಡ್ಬೋದು, ಯಾರು ಬೇಕಾದ್ರೆ ಯೂಸ್ ಮಾಡಿಬಿಟ್ಟು ಅದನ್ನು ಬೆನಿಫಿಟ್ನ ತಗೋಬೋದು.
ಅಂದರೆ ತುಂಬ ಒಳ್ಳೆಯ ರೆಸ್ಪಾನ್ಸ್ ಸಿಗ್ತಾ ಇದೆ. ನಮ್ಮ ಮಂಗಳೂರಲ್ಲಿ ಉಡುಪಿಯಲ್ಲೂ ಕೂಡ ಒಳ್ಳೆಯ ರೆಸ್ಪಾನ್ಸ್ ಸಿಗ್ತಾ ಇದೆ ಜನರಿಗೆ. ನಮ್ಮ ಕರಾವಳಿಗೆ ಜನರಿಗೆ ಏನು ಹೇಳ್ತೀರಾ ಈ ಜೀನಿ ಕಡೆಯಿಂದ? ನಾನು ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ನೀವು ಇದನ್ನು ಯೂಸ್ ಮಾಡಿ ನಿಮ್ಮ ಬೆನಿಫಿಟ್ಗಳನ್ನ ತೊಗೊಂಡಿದ್ದೀರಿ. ಅದೇ ಥರ ನಿಮ್ಗೆ ಗೊತ್ತಿರೋರು, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಯಾರಿಗೂ ಗೊತ್ತಿದ್ದರೂ ದಯವಿಟ್ಟು ಎಲ್ಲರಿಗೂ ತಿಳಿಸಿ ಇದರ ಬಗ್ಗೆ. ಇದರ ಬಗ್ಗೆ ತಿಳಿಸಿ ಎಲ್ಲರೂ ಯೂಸ್ ಮಾಡಿಬಿಟ್ಟು ಒಂದು ಆರೋಗ್ಯವಂತ ಕುಟುಂಬ, ಒಂದು ಆರೋಗ್ಯವಂತ ಸಮಾಜನ ಸೃಷ್ಟಿ ಮಾಡಿ ಅಂತ ಹೇಳ್ಬಿಟ್ಟು ಜನರಿಗೆ ಹೇಳೋಕೆ ಇಷ್ಟಪಡ್ತಾ ಇದ್ದೀನಿ ಸರ್. ಅಂದರೆ ಜೀನಿ ಬಗ್ಗೆ ಒಂದು ಹೇಳಬೇಕು ಅಂದರೆ, ಯಾವುದೇ ಒಂದು ಪ್ರಾಡಕ್ಟನ್ನು ನೀವು ಒಮ್ಮೆ ಅದನ್ನು ಮಾರ್ಕೆಟ್ ಮಾಡ್ಬೋದು, ಆದರೆ ಪದೇ ಪದೇ ಮಾರ್ಕೆಟ್ ಮಾಡೋದು ಜನರೇ ಮಾಡಿದಾಗ ಅದು ಸಕ್ಸಸ್ ಆಗುತ್ತೆ. ಅಂದರೆ ಒಮ್ಮೆ ಖರೀದಿಸಿದವರು ಮತ್ತೆ ಮತ್ತೆ ಖರೀದಿಸ್ತಾ ಇರುವಂಥದ್ದು ಜೀನಿ ಸಕ್ಸಸ್ಗೆ ಕಾರಣ ಅನ್ನೋದು. ಎಕ್ಸಾಕ್ಟ್ಲಿ ಸರ್, ಒಮ್ಮೆ ಯೂಸ್ ಮಾಡಿದವರು, ನಮಗೆ ರಿಪೀಟೆಡ್ ಕಸ್ಟಮರ್ಸೇ ತುಂಬ ಇದ್ದಾರೆ ಸರ್. ಒಮ್ಮೆ ಯೂಸ್ ಮಾಡಿದವರು ಡೆಫಿನೆಟ್ ಆಗಿ ಡಿಸ್ಕಂಟಿನ್ಯೂ ಮಾಡಿಲ್ಲ, ಅದರ ಬೆನಿಫಿಟ್ ತಗೊಂಡವರು ಯಾವತ್ತಿದ್ರು ಡಿಸ್ಕಂಟಿನ್ಯೂ ಮಾಡಿಲ್ಲ. ನಮ್ಮ ಒಂದು ವರ್ಷ, ಎರಡು ವರ್ಷ, ಮೂರು ವರ್ಷದಿಂದ ಯೂಸ್ ಮಾಡುವವರು ಸಹ ಇದ್ದಾರೆ ನಮ್ಮ ಜೀನಿನ. ಅದೇ ಇದನ್ನು ಎಲ್ಲರೂ ಪ್ರತಿಯೊಬ್ಬರಿಗೂ ರೀಚ್ ಮಾಡಿಸಿ, ನೀವು ಯೂಸ್ ಮಾಡುವ ಗ್ರಾಹಕರು ಎಲ್ಲರಿಗೂ ರೀಚ್ ಮಾಡಿಸಿ, ಇದನ್ನು ಬೆನಿಫಿಟ್ಗಳು ಎಲ್ಲರೂ ತಗೊಳ್ಳೋ ಥರ ಮಾಡಿ ಅಂತ ನಾನು ನಮ್ಮ ಪಬ್ಲಿಕ್ ಹೇಳೋಕ್ಕೆ ಇಷ್ಟಪಡ್ತೀನಿ ಸರ್. ಥ್ಯಾಂಕ್ ಯು. ಇದು ಅಂದರೆ ಇವತ್ತು ನಮ್ಮ ಕುಲಶೇಖರದ ಕಡೆಯಲ್ಲಿ ಈ ಸ್ಯಾಂಪಲ್ ಆಗಿ ಏನು ಜೀನಿಯನ್ನು ನೀಡ್ತಾ ಇದ್ರೆ ಜನರು ಕೂಡ ಇದರ ಟೇಸ್ಟನ್ನು ಮಾಡಬೇಕು. ಮತ್ತು ತುಂಬ ಜನರಿಗೆ ಇದರ ಬಗ್ಗೆ ಅಂದರೆ ಯೂಸ್ ಮಾಡುವಂಥದ್ದು ಹೇಗೆ, ಮಕ್ಕಳಿಗೆ ಇದನ್ನು ಕೊಡ್ಬೋದಾ, ಸ್ವಲ್ಪ ಏಜ್ ಆದವರಿಗೆ ಕೊಡ್ಬೋದಾ, ಮತ್ತು ಈ ಇನ್ನಿತರ ಟ್ಯಾಬ್ಲೆಟ್ಗಳು ಮದ್ದುಗಳು ಇರುವಂಥವ್ರು ತೆಗೆದುಕೊಳ್ಬೋದಾ ಅನ್ನುವಂಥ ಕನ್ಫ್ಯೂಷನ್ಗಳು ಕೂಡ ಇರುತ್ತೆ. ಅದನ್ನು ಹೇಗೆ ಸ್ವೀಕರಿಸಬೇಕು, ಎಷ್ಟು ತೆಗೆದುಕೊಳ್ಬೇಕು, ಅದಕ್ಕೇನಾದರೂ ಮಿಶ್ರಣ ಮಾಡಬೇಕಾ, ಎಲ್ಲ ವಿಚಾರಗಳು ಜನರಲ್ಲಿ ಕೂಡ ಆಯಿತು. ಇವತ್ತು ನಮ್ಮ ಜೀನಿಯ ಸಂಸ್ಥೆಯವರು ಮಂಗಳೂರಿನಲ್ಲಿ ಕುಲಶೇಖರ ಭಾಗದಲ್ಲಿ ಈಗ ಹಲವಾರು ಕಡೆ ಇಂತಹ ಒಂದು ಕಾರ್ಯಕ್ರಮಗಳನ್ನು ಆಯೋಜಿಸ್ತಾ ಇದ್ದಾರೆ. ಈ ಮೂಲಕ ಜನರಿಗೆ ಮಾಹಿತಿಯನ್ನು ನೀಡಿ ಸ್ವತಃ ಅವರಿಗೆ ಆ ಜೀನಿಯನ್ನು ಕೊಟ್ಟು ಮತ್ತು ಅದರ ಟೇಸ್ಟನ್ನು ಅವರೇ ಸ್ವಾದ ಮಾಡ್ಬೋದು, ಜೊತೆಗೆ ಅದನ್ನು ಅದರ ಬಗ್ಗೆ ಹೇಗೆ ಉಪಯೋಗ ಎಲ್ಲ ವಿಚಾರದ ಬಗ್ಗೆ ಕೂಡ ಬಹಳ ಮಾಹಿತಿಯನ್ನು ನೀಡ್ತಾ ಇದ್ದಾರೆ. ಜೊತೆಗೆ ಅಲ್ಲೇ ಪಕ್ಕದಲ್ಲಿರ್ತಕ್ಕಂತಹ ಅವರದ್ದೇ ಆದಂತಹ ಅವರು ನೀಡುವಂತಹ ಜನರಲ್ ಸ್ಟೋರ್ ಆಗಿರ್ಬೋದು, ಮೆಡಿಕಲ್ ಸ್ಟೋರಿಂದ ಖರೀದಿಸುವಂತಹ ಒಂದು ಅವಕಾಶ ಕೂಡ ಇದೆ. ಸದ್ಯ ನಾವು ಕೂಡ ನೋಡ್ತಾ ಇದ್ವಿ, ತುಂಬ ಗ್ರಾಹಕರು ಬಂದರು ಇಲ್ಲಿ, ತುಂಬ ಜೀನಿಯನ್ನು ಕೂಡ ಪಡೆದುಕೊಂಡ್ರು, ಟೇಸ್ಟ್ ಮಾಡಿದ್ರು. ಜೊತೆಗೆ ಪಕ್ಕದಲ್ಲಿರತಕ್ಕಂಥ ಶಾಪ್ಗಳಿಂದ ಕೂಡ ತುಂಬ ಜನ ಖರೀದಿ ಮಾಡಿಕೊಂಡು ಹೋದರು. ತುಂಬ ಜನರ ಅಭಿಪ್ರಾಯವನ್ನು ಕೇಳಿದಾಗಲೂ ಕೂಡ ಬಹಳ ಒಳ್ಳೆಯದಿದೆ, ನನ್ನ ತಾಯಿಗೆ ನನ್ನ ಮಗುವಿಗೆ ತುಂಬ ಹೆಲ್ಪ್ ಆಗಿದೆ, ಸುಸ್ತಿತ್ತು ಅಥವಾ ಇನ್ನಿತರ ಆಯಾಸಗಳಿತ್ತು, ಇದರಿಂದೆಲ್ಲ ನಮಗೆ ಹೆಲ್ಪ್ ಆಗಿದೆ ಅನ್ನುವಂಥ ಮಾತುಗಳು. ಒಟ್ಟಿನಲ್ಲಿ ನೀವು ಕೂಡ ಜೀನಿಯನ್ನು ಉಪಯೋಗ ಮಾಡಿ ಅದು ಹೇಗಿದೆ ಏನು ಅನ್ನುವಂಥದ್ದು ತಿಳಿಸಿ ಅನ್ನುವಂಥದ್ದು. ಯಾಕಂತ ಹೇಳಿದರೆ ಯಾವುದೇ ಒಂದು ನಮ್ಮ ಆರೋಗ್ಯ ಅನ್ನುವಾಗ ನಾವು ತುಂಬ ಅದಕ್ಕೆ ಬೆಲೆಯನ್ನು ಕೊಡ್ತೇವೆ ಮತ್ತು ತುಂಬ ಗಮನವಿಟ್ಟು ಅದನ್ನು ಕಾಪಾಡಿಕೊಳ್ತೇವೆ. ಆ ಆರೋಗ್ಯದ ದೃಷ್ಟಿಯಿಂದ ಜೀನಿ ಅನ್ನುವಂಥ ತುಂಬ ಒಳ್ಳೆಯದಾಗಿ ಬೆಳೀತಾ ಇದೆ ಕರಾವಳಿಯಲ್ಲಿ. ಅದು ಒಳ್ಳೆಯದಿದ್ರೆ ನಾವು ಕೂಡ ಸಪೋರ್ಟ್ ಮಾಡುವ ಅನ್ನುವಂಥದ್ದು. ದೈಜುವಲ್ನ ಈ ಒಂದು ವಿಶೇಷ ಕಾರ್ಯಕ್ರಮದ ಜೀನಿಯ ಈ ಒಂದು ವಿಶೇಷ ಏನು ಸ್ಯಾಂಪಲ್ ನೀಡ್ತಾ ಇರುವಂತಹ ಕಾರ್ಯಕ್ರಮ ಎಲ್ಲರೂ ನೋಡ್ತಾ ಇದ್ರಿ. ಥ್ಯಾಂಕ್ ಯು ಸೋ ಮಚ್.